ಮಾಡ್ತಾರ.
ಬನ್ನಿ ಆದ್ಯದೊಳಗ ಇದ್ದಂತ ಸತಿಯೊಳಗೆ ತೀರಿದರೆ ಮನೆಯ ನಡಗಂಬ ಮುರಿದಂತೆ ಪತಿಯಾದ್ಯದೊಳಗ ಇರಲಾರದ ಸತಿಯೊಳಗೆ ತೀರಿದರೆ ಎಡಗಾಲನ ಪಾದರಕ್ಷೆ ನಾಯಿ ಹೋದಂತೆ ಮನೆಯಾಳುವಂತ ಮಗ ತೀರಿದರೆ ಸಿರಿಸೆಲ ಚನ್ನಮಲ್ಲಿಕಾರ್ಜುನನ ಶಿಖರ ಉರುಳಿ ಬಿದ್ದಂತೆ ಹೇಳಿ ಈ ಮಾತುಗಳನ್ನು ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತುಗಳನ್ನ ಹೇಳಿದ್ರು. ನಮ್ಮ ಶ್ರೇಷ್ಠ ಕಲಾವಂತರು ವಿದ್ವಾಂಸರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರು. ನಮ್ಮ ರಾಯಪ್ಪ ಮಾಸ್ತರ್ ಅವರು ಹೇಳಿದ್ರು ಇವತ್ತಿನ ದಿವಸ ಪುಂಡಲೀಕನ್ನ ರಾಗ ರಚನೆ ಮಾಡಿ ಲಯ ಮಾಡಿ ಡೊಳ್ಳಿನ ಪದಗಳನ್ನ ಹಾಡಕತ್ತಾನ ಹಾಡಕತ್ತಾರೆ. ತಾಳ ಬಡಿಯವ್ರದ್ದು ಬಹಳ ಓಟ್ ಆಗ್ಯದ ಅಂದ್ಕೊಳ್ಳಿ ನಮ್ಮ ಮಲಪ್ ಕಾಕ ಹೇಳ್ದ ಮೊಬೈಲ್ಗಳು ಜಾಕಿ ರೊಕ್ಕಗಳು ಜಾಕಿ ಅಂತ ಹೇಳಿದ್ರು ಅವ್ರು. ಕಾಕ ನಿನಗೊಂದ್ ವಾರ್ನಿಂಗ್ ಕರೆ ಹೆಂಗಪ್ಪ ಅಂತ ಕೇಳಿದ್ರ ಮಾಲಿಂಗ್ರಾಯಿ ಬೀಜ ಗುಂತಿ ಮೇಲೆ ಕಂಬಳಿ ಬೀಸ ಮಾಡಿ ಕರ್ದಾನ ಕನಕದಾಸ ಡೋಲ ಬಾರಿಸಿ ಮಾಡಿ ಕರ್ದಾನ ನರಗುಂದದ ರೇವಣ ಸಿದ್ಧ ಚಿಲಿಮಿ ಶೈಲಿ ಮಾಡಿ ಕರ್ದಾನ ಒಬ್ಬರಂಗ ಒಬ್ಬರಿಗೆ ಬರ್ತದ ಬರುದಿಲ್ಲ. ಕರೆ ಜಗತ್ತಿನೊಳಗ ಹುಟ್ಟಿಗೆಯವ್ರು ಹೆಂಗ್ ಪ್ರಸಿದ್ಧ ಅದ್ರಪ್ಪ ಅಂತ ಕೇಳಿದ್ರೆ ಈಗ ವಯಸ್ಸಾಗ್ಯದ ನೀವು ಕುತ್ತು ಬಾರಿಸಿ ಹೇಳಬೇಕ್ರಿ ಈಗ ಬರ್ದೋ ಕುತ್ತರಿ ಖರೆ ಇಂತ ಮಾತುಗಳನ್ನ ಆಡುವುದರಿಂದ ಮತ್ತವ್ರಿಗೆ ನಿನಗೆ ಪೆಟ್ಟ ಆಗ್ತದ ಕಾಕದು ಹಾಗೇನೆ ಖರೆ ದಯವಿಟ್ಟು ಹೆಂಗಪ್ಪ ಅಂತ ಕೇಳಿದ್ರೆ ನೀನು ಕಳ್ಳೆ ಹೆಂಗ್ ಕಾಳ ಕೇಳು ನಮ್ಮ ಸಣ್ಣವನ ಮನಸ್ಸು ಕದ್ದಿದೆ ನೀನು ಕಳ್ಳೆ ನಾವು ಕಾಕ್ತನ ಮಾಡ್ತೇವೆ ಇಟ್ಟಾಗ ನಾವು ಎಂಟು ಎಂಟು ಎಕರೆ ಹೊಲ ಹೊಲ ತೋತಿದ್ದೇವೆ ಎಂಟು ಎಕರೆ ನಿನ್ನಡ ಶ್ರೀಮಂತ ಯಾರು ಹೇಳ್ತೀವಿ ಊರು ಒಂದು ಉಳಿದಿಲ್ಲ ಧರ್ಮವನ್ನ ಇರ್ಲಿ ಬಸ್ ಸ್ಟ್ಯಾಂಡ್ ಮಲಪ್ ಕಾಕ ಹೇಳ್ದ ಅವ್ರ ಒಂದು ಮಾತುಗಳನ್ನು ಹೇಳಿದ್ರು ಸಿಗಿಬಿದ್ರು ಕೂಡ ನಾ ಜಬ್ಬಡ ಬರ್ತೀನಿ ಅಂತ ಕೂಡಲಿ ನೀವೊಂದು ಮಾತು ಹೇಳಿದೆ ಇವತ್ತು ನಾ ತ್ವಾಳ ಇದ್ದಂಗ ತ್ವಾಳಿನ ಮೈಯಾಗ ಮರಿ ಸಿಕ್ತಂದ್ರೆ ಹ್ಯಾಂಗ ಜಪ್ಪತ್ತಿರ ಜಪ್ಪತ್ತಿರ ನೀ ಹೇಳದ್ ಕೊಡ್ಲಿನಿ ಕೈಯಾಗ ಸಿಕ್ಕ ಕಾಕ ನೀನ್ ಹೆಡಕ್ ಕಡ್ದು ಕೊಳಗ ಸಿಸ್ಕೊಂಡು ತಿರುಗಾಡ್ತಾನ ನೋಡಿಮ್ಮ ಇರ್ಲಿ ಅದಕ್ಕ ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮಗಳನ್ನ ಮನರಂಜನಾ ಭರಿತವಾಗಿ ನಡೆದಾವ ಸರ್ ಅವರು ಒಂದ್ ಮಾತುಗಳನ್ನ ಹೇಳಿದ್ರು ಅವರು ಏನ್ ಹೇಳಿದ್ರು ಅಂತ ಕೇಳಿದ್ರ ಜಗತ್ತಿನೊಳಗ ಹ್ಯಾಂಡ್ತಿ ಶ್ರೇಷ್ಠ ಅಂತ ಹೇಳಿ ನಮ್ ಕಾಕ ಹೇಳ್ದ ಖರೇ ಜಗತ್ತಿನೊಳಗ ಹ್ಯಾಂಡ್ತಿ ಶ್ರೇಷ್ಠ ಅಂತ ಹೇಳಿ ನಮ್ ಕಾಕ ಹೇಳ್ದ ಮ್ಯಾಗ ನಿಂತು ರಾಯಪ್ಪ ಮಾಸ್ತರ್ ತಾಯಿನೇ ಶ್ರೇಷ್ಠ ಅಂತ ಹೇಳಿ ನಮ್ ರಾಯಪ್ಪ ಮಾಸ್ತರ್ ಅವ್ರು ಹೇಳಿದ್ರು ಜಗತ್ತಿನೊಳಗೆ ಯಾವ್ದನ್ನು ಶ್ರೇಷ್ಠ ಅಲ್ಲ ಮಾಸ್ತರ್ ಖರೆ ತಾಯಿನೇ ಶ್ರೇಷ್ಠ ಅಲ್ಲಪ್ಪ ಅಂದ್ರೆ ಸತ್ತ ಮ್ಯಾಗ ಮೂರ್ ತಿಂಗಳು ಮನೆಯಾಗ ಇಟ್ಕೋಬೇಕ್ರಿ ಬರೋದಿಲ್ಲ ಹೆಂಗ್ ಸತ್ತರ್ನು ಕೂಡ ಮೂರ್ ತಿಂಗಳು ಮನೆಯಾಗ ಇಟ್ಕೊಳಕ್ ಬರೋದಿಲ್ಲ ಹೇಳ್ಕೊತ ಹೇಳ್ಕೊತ ಇನ್ನ ಒಂದು ಮಾತು ಹೇಳಿದ್ರು ಅವರು ಹೇಳಿದ್ರು ಅಂತ ಕೇಳಿದ್ರ ತಾಯಿ ಮನೆಯಾಗಿದ್ದಾಗ ಅವರು ಮನೆಯಾಗಿದ್ದಾಗ ತಾಯಿ ಸೀರಿ ಎಷ್ಟು ಪ್ರೀತಿ ಪ್ರೇಮದಿಂದ ಒಗೆದಿರಿ ಗಂಡನ ಮನೆಗೆ ಬಂದಾಗ ಅತ್ತಿ ಸೀರಿ ಪ್ರೀತಿ ಪ್ರೇಮದಿಂದ ಒಗೆದವ್ರು ಯಾರ ರೈತರ ಕೈ ಹತ್ರ ಅಂತ ಹೇಳ್ಯಾರ ಅವ್ರು ಯಾಕ್ರಲ್ಲ ಹೇಳ್ಯಾರ ಅವರು ಸಾಬಾನೆ ನೀರನ್ನ ಹಚ್ಚಿ ತಿಕ್ತೀಕಿ ತಿಕ್ತೀಕಿ ಅಂತ ಹಂಗೆ ಆಗ್ಲಿ ಮಾಡಪ್ಪಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ ಹೊಗಿಲಿಕ್ ಬರುದಿಲ್ಲ ಮಾಸ್ತಾರ ಯಾಕಪ್ಪ ಅಂತ ಕೇಳಿದ್ರ ಈಗ ಎರಡ್ ಎಕರೆ ಹೊಲ ಅದ ಎರಿ ಭೂಮಿ ಅದ ಆ ಹೊಲದೊಳಗ ಒಂದ್ ಎಕರೆ ಕಬ್ಬ ಹಚ್ಚಾನ ಒಂದ್ ಎಕರೆ ಮೆಣಸಿನಕಾಯಿ ಹಚ್ಚಾನ ಹೊಲದ ಸುತ್ತ ಎಲ್ಲ ಹಾಗಲಕಾಯಿ ಹಚ್ಚಾನ ರೈತ ಆ ಎರಡ್ ಎಕರೆ ಹೊಲದೊಳಗ ಒಂದ್ ಎಕರೆ ಕಬ್ಬ ಅದ ಒಂದ್ ಎಕರೆ ಮೆಣಸಿನಕಾಯಿ ಅದ ಸುತ್ತ ಹಾಗಲಕಾಯಿ ಹಾಗಲಕಾಯಿ ಅದ ಒಂದ್ ಬೋರ್ ಹೊಡೆದಾನ ಬೋರಿ ನೀರ ಕಬ್ಬಿಗನು ಹೊಂಟಾವ ಮೆಣಸಿನಕಾಯಿ ಗಿಡಕ್ಕೂ ಹೊಂಟಾವ ಸುತ್ತ ಹಾಗಲಕಾಯಿಗನು ಹೊಂಟಾವ ಕಬ್ಬ ರುಚಿ ಅದ ಮೆಣಸಿನಕಾಯಿ ಖಾರ ಅದ ಹಾಗಲಕಾಯಿ ಕೈ ಅದ ಆ ಹೊಲದ ತಪ್ಪದ ಏನು ಇಲ್ಲ ಆ ಬೋರಿನ ತಪ್ಪದ ಏನು ಇಲ್ಲ ಆ ಹುಣಸಿನ ತಪ್ಪದ ಏನು ಇಲ್ಲ ಇಲ್ಲ ಏನು ತಪ್ಪಿ ಯಾಕಂಬ ಅಂತ ಕೇಳಿದ್ರ ತಾಯಿ ತಂದೆ ಬಲಿಯಕ್ಕ ಕಬ್ಬಿನ ಗುಣ ಅದ ರುಚಿ ರುಚಿ ಇರ್ತದ ಅತ್ತಿ ಮಾವನ ಬಲಿಯಕ್ಕ ಖಾರ ಗುಣ ಇರ್ತಾವ ಹತ್ತು ಹಸಿಮೆಣಸಿನಕಾಯಿ ಅವ್ರು ಏನೇ ಮಾತಾಡಿದ್ರು ಬಿರಿಸಿರ್ತಾವ ಅರೆ ಸ್ವಸ್ಥರ ಬಲಿಯಕ್ಕೆ ಇರ್ತಾವಲ್ಲ ಕೈ ಗುಣ ಇರ್ತಾವ ನಾವು ಹೇಳೋದ್ರಿಂದ ಜಗತ್ತಿನ ಬದಲಾಗಿದನು ನಾವು ಹೇಳ್ಕೊತ
ಮಾಡಿದ್ ಚೇಂಜ್ ಮಾಡಕ ಅವನಿಗೆ ಚೇಂಜ್ ಮಾಡಕಂತ ಆಗುದಿಲ್ಲ. ಹೌದು, ಅದಕ್ಕೆ ಇರ್ಲಿ, ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಅವ್ರಿಗೆ ಹೆಚ್ಚಿನ ಮೊದಲ ಹಾಳಮ್ಮ.